ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈ ವಿಡಿಯೋದಲ್ಲಿ ನಾನು ಜಲ್ಲಿ ಮಾಡುವುದನ್ನು ತೋರಿಸ್ತಾ ಇದ್ದೇನೆ. ವೆಲ್ಕಮ್ ಟು ವಿ ಎಸ್ ಎನ್ ಚಾನೆಲ್. ಬನ್ನಿ, ಈ ಜಲ್ಲಿ ಯಾವ ರೀತಿ ಮಾಡುವುದು ಅಂತ ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಒಮ್ಮೆ ಲೈಕ್ ಮಾಡಿ. ವಿಡಿಯೋ ಪೂರ್ತಿ ನೋಡಿ, ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ರೀತಿ ಜಲ್ಲಿ ಮಾಡೋದಕ್ಕೆ ನಾನು ಜಿಲೆಟಿನನ್ನು ತೆಗೆದುಕೊಂಡಿದ್ದೇನೆ. ಜಿಲೆಟಿನ್ ಇದು ಬೇಕರಿ ಐಟಮ್ಸ್ ಸಿಗುವ ಶಾಪ್ನಲ್ಲಿ ಈಸಿಯಾಗಿ ಸಿಗ್ತದೆ. ಮೊದಲು ಒಂದು ಪಾತ್ರೆಗೆ 2 ಚಮಚೆಯಷ್ಟು ಜಿಲೆಟಿನ್ ಪುಡಿಯನ್ನು ಹಾಕಬೇಕು. ನಂತರ ಅದಕ್ಕೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ 10-15 ನಿಮಿಷ ನೆನೆಯಲು ಬಿಡಬೇಕು. ಜಿಲೆಟಿನ್ ನೀರಿನಲ್ಲಿ ಹಿಗ್ತದೆ. ಈಗ ಸ್ವಲ್ಪ ಹಾಲನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ನಾನು ಇದರಲ್ಲಿ ಪ್ಯಾಕೆಟ್ ಹಾಲನ್ನು ನೇರವಾಗಿ ತೆಗೆದುಕೊಳ್ತಾ ಇದ್ದೇನೆ. ಹಾಲಿಗೆ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿಕೊಳ್ಬೇಕು. ನಾನು ಪುಡಿ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ಈಗ ಜಿಲೆಟಿನ್ ಮಿಶ್ರಣವನ್ನು ನೀರಿನಲ್ಲಿ ಕಾಯಿಸ್ಕೊಳ್ಬೇಕು. ಅದು ಯಾವ ರೀತಿ ಕಾಯಿಸ್ಕೋಬೇಕು ಅಂದರೆ, ಜಿಲೆಟಿನ್ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಬೇಕು. ಚೆನ್ನಾಗಿ ಒಂದು ಕುದಿ ಬಂದು ಜಿಲೆಟಿನ್ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿದೆ ನೋಡಿ ಸ್ನೇಹಿತರೆ. ಇದನ್ನು 1-5 ನಿಮಿಷ ಗಾಳಿಯಲ್ಲಿ ಆರಲಿಕ್ಕೆ ಬಿಡಬೇಕು. ಮೊದಲೇ ನೆನೆಸಿ ಇಟ್ಕೊಂಡಿರುವ ಗೋಂದ್ ಕಟೀರಾವನ್ನು ನಾನು ಹಾಲಿಗೆ 1-2 ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೇನೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಸೇರಿಸಲೇಬೇಕು ಅಂತೇನಿಲ್ಲ. ಇಲ್ಲಿ ಶೆಕೆಯ ವಾತಾವರಣಕ್ಕೆ ಸ್ವಲ್ಪ ತಂಪಾಗಲಿ ಅನ್ನೋ ಕಾರಣಕ್ಕೆ ನಾನು ಗೋಂದ್ ಕಟೀರಾವನ್ನು ನೆನೆಸ್ಕೊಂಡು ಜಲ್ಲಿಗೆ ಸೇರಿಸ್ತಾ ಇದ್ದೇನೆ. ಈಗ ಹಾಲು ಜಿಲೆಟಿನ್ ಮಿಶ್ರಣದಲ್ಲಿ ಸೇರಿಸಬೇಕು. ನೋಡಿ, ಸಕ್ಕರೆ ಸಂಪೂರ್ಣವಾಗಿ ಕರಗಲಿಲ್ಲ. ಇದನ್ನು ಈ ರೀತಿ ಹಾಕು. ಜಲ್ಲಿಯನ್ನು ನಾನು ಈ ಗಾಜಿನ ಬೌಲ್ನಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಇದೊಂದು ಜಲ್ಲಿ ಮೋಲ್ಡ್ ಇದೆ, ಅದರಲ್ಲಿ ಸಹ ಒಂದು ಚಿಕ್ಕ ಜಲ್ಲಿಯನ್ನು ಮಾಡ್ತಾ ಇದ್ದೇನೆ. ಇವುಗಳಲ್ಲಿ ಸ್ವಲ್ಪ ಸ್ವಲ್ಪ ಗೋಂದ್ ಕಟೀರಾವನ್ನು ನಾನು ಹಾಕ್ತಾ ಇದ್ದೇನೆ. ಹಾಕಿ ಅದರ ಮೇಲೆ ಈ ಹಾಲು ಜಿಲೆಟಿನ್ ಮಿಶ್ರಣವನ್ನು ಹಾಕಿ 10 ನಿಮಿಷಗಳ ಕಾಲ ಸೆಟ್ ಆಗಲಿಕ್ಕೆ ಬಿಡಬೇಕು. ನಂತರ 1/4 ಗಂಟೆಯಿಂದ 1.75 ಗಂಟೆಯವರೆಗೆ ಫ್ರಿಜ್ನಲ್ಲಿ ಇಡಬೇಕು. ಇಟ್ಟ ನಂತರ ಇದು ಸಂಪೂರ್ಣವಾಗಿ ಸೆಟ್ ಆಗ್ತದೆ. ಫ್ರಿಜ್ನಲ್ಲಿ ಇಟ್ಟು ಸೆಟ್ ಆದ ಜಲ್ಲಿ ನೋಡಲಿಕ್ಕೂ ಚೆನ್ನಾಗಿರ್ತದೆ ಮತ್ತು ತಿನ್ನಲಿಕ್ಕೂ ತಂಪಾಗಿರ್ತದೆ. 2 ಗಂಟೆ ಫ್ರಿಜ್ನಲ್ಲಿ ಇಟ್ಟ ನಂತರ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ನೋಡಿ. ನೋಡಲಿಕ್ಕೆ ಎಷ್ಟು ಸುಂದರವಾಗಿ ಕಾಣ್ತದೆ. ನನಗೆ ಈ ರೀತಿ ಜಲ್ಲಿ ಮಾಡಲಿಕ್ಕೂ ಇಷ್ಟ, ತಿನ್ನಲಿಕ್ಕೂ ಇಷ್ಟ. ಇಂತಹ ಅನೇಕ ರೀತಿಯ ವೆರೈಟಿ ಜಲ್ಲಿಗಳನ್ನು ನಾವು ಮನೆಯಲ್ಲೇ ಮಾಡಿ ತಿನ್ಬೌದು. ನಾನು ಶುಗರ್ ಕೇನ್ ಜಲ್ಲಿ, ಸ್ಟ್ರಾಬೆರಿ ಜಲ್ಲಿ, ಪೊಮೊಗ್ರನೇಟ್ ಜಲ್ಲಿ, ಕಿವಿ ಫ್ರೂಟ್ ಜಲ್ಲಿ ಅಂತಹ ಅನೇಕ ಜಲ್ಲಿಗಳನ್ನು ಮನೆಯಲ್ಲೇ ಮಾಡಿದ್ದೇನೆ. ಅದು ಯಾವ ರೀತಿ ಮಾಡಿದ್ದೇನೆ ಅನ್ನೋದರ ವಿಡಿಯೋದ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನಾನು ಮಾಡಿದ ಎಲ್ಲ ರೀತಿಯ ಜಲ್ಲಿಯ ವಿಡಿಯೋಗಳನ್ನು ನೋಡಿ ನೀವು ಸಹ ಅದೇ ರೀತಿ ಮಾಡಲು ಪ್ರಯತ್ನಿಸಿ. ಇವೆಲ್ಲ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಒಂದು ಆಹಾರವಾಗಿದೆ. ಆದ್ದರಿಂದ ಇದನ್ನು ಆಗಾಗ ಮಾಡಿ ಸವಿಯೋದ್ರಿಂದ ಮನಸ್ಸಿಗೂ ತೃಪ್ತಿ ಸಿಗ್ತದೆ ಹಾಗೂ ಆರೋಗ್ಯಕ್ಕೂ ಉತ್ತಮ. ಈ ಜಲ್ಲಿಗಳನ್ನು ಮಾಡಿ ತಿನ್ನೋದ್ರಿಂದ ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ತದೆ ಹಾಗೂ ದೇಹವನ್ನು ತಂಪಾಗಿರಿಸ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಆದ ಕಾರಣ ನೀವು ಕೂಡ ಖಂಡಿತವಾಗಿ ಈ ರೀತಿ ಜಲ್ಲಿಗಳನ್ನು ಮಾಡಿ ಸವಿಯಿರಿ. ವಿಡಿಯೋ ಇಷ್ಟವಾಯ್ತಲ್ವೇ? ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ವಿಡಿಯೋ ನೋಡ್ತಾ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.